ದೋಸ್ತಿಗೆ ಸಡ್ಡು ಹೊಡೆದಿದ್ದಾರೆ ಮಂಡ್ಯ ಕಾಂಗ್ರೆಸ್ನ ರೆಬಲ್ ನಾಯಕರು. ಸಿದ್ದು ಕರೆದ್ರು ಕೂಡ ಬರಲಿಲ್ಲ, ರಾಗ ಸಮಾವೇಶಕ್ಕೂ ಕೂಡ ಗೈರು ಹಾಜರಾಗಿದ್ರು. ಶಿಸ್ತು ಕ್ರಮ ಎಚ್ಚರಿಕೆಗೂ ಕೂಡ ರೆಬಲ್ ನಾಯಕರು ಡೋಂಟ್ ಕೇರ್ ಅಂತ ಇದ್ದಾರೆ. ಆ ರೆಬಲ್ ನಾಯಕರು ಯಾರು ಅಂತ ನಿಮಗೂ ಕೂಡ ಗೊತ್ತಿದೆ. ಮಂಡ್ಯದ ರೆಬಲ್ ನಾಯಕರು ಚಲುವರಾಯಸ್ವಾಮಿ, ರಮೇಶ್ ಬಂಡಿ, ಸಿದ್ದೇಗೌಡ, ನರೇಂದ್ರ ಸ್ವಾಮಿ, ಈ ರೀತಿಯಾಗಿ ಕಾಂಗ್ರೆಸ್ನ ರೆಬಲ್ ನಾಯಕರು ಇವರು ಮಾಜಿ ಶಾಸಕರು. ರಾಹುಲ್ ಸಮಾವೇಶಕ್ಕೂ ಕೂಡ ಹಾಜರಾಗಲು ಸೂಚಿಸಲಾಗಿತ್ತು, ಆದ್ರೆ ಅದಕ್ಕೂ ಕೂಡ ಬರಲಿಲ್ಲ. ಗೈರಾದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಎಚ್ಚರಿಕೆ ನಡುವೆಯೂ ಕೂಡ ಸಮಾವೇಶಕ್ಕೆ ಗೈರು ಹಾಜರಾಗಿದ್ದಾರೆ. ದೋಸ್ತಿಗೆ ಚಲುವರಾಯಸ್ವಾಮಿ ಅಂಡ್ ಟೀಮ್ ಸವಾಲನ್ನ ಹಾಕಿರುವಂತದ್ದು ಪರೋಕ್ಷವಾಗಿ ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಂತ್ರ ರೆಬಲ್ಸ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ರೆಬಲ್ಸ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಪಕ್ಷ ತೀರ್ಮಾನವನ್ನ ಕೈಗೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮತ್ತೊಂದು ಕಡೆ ಶಿಸ್ತು ಕ್ರಮ ಕೈಗೊಳ್ಳುವಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದೆ. ಈಗ ಕ್ರಮ ಕೈಗೊಂಡ್ರೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ರೆಬಲ್ಸ್ ನಾಯಕರು ಅಧಿಕೃತವಾಗಿ ಅಖಾಡಕ್ಕೆ ಇಳಿದು ಬಿಡ್ತಾರೆ ಅಷ್ಟೇ. ಅದು ಸುಮಲತಾ ಪರ ನಿಂತ್ರೆ ನಿಖಿಲ್ಗೆ ಕಷ್ಟ ಅನ್ನುವ ಭಯ ಕೂಡ ಕಾಡ್ತಾ ಇದೆ. ಸೊ ಹೀಗಾಗಿನೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಗೊಂದಲ ಎದುರಾಗಿರುವಂತದ್ದು. ಚುನಾವಣೆ ನಂತರ ಕ್ರಮ ಕೈಗೊಂಡ್ರೆ ಪಕ್ಷದ ಇಮೇಜ್ ನ ಪ್ರಶ್ನೆ ಕೂಡ ಎದುರಾಗುತ್ತೆ. ಸಾಧಕ ಬಾಧಕಗಳ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆ ದೂರವಾಣಿಯಲ್ಲಿ ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಶಿಸ್ತು ಕ್ರಮದ ಬಗ್ಗೆ ಗೊಂದಲಕ್ಕೀಡಾಗಿದ್ದಾರೆ ನಾಯಕರು. ಏನ್ ಮಾಡೋಣ ಇವರ ವಿರುದ್ಧ ಅಂತ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಚರ್ಚೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ವೇಣುಗೋಪಾಲ್ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಇವರು ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಅಕಸ್ಮಾತ್ ಕ್ರಮವನ್ನ ಕೈಗೊಂಡಿದ್ದೇ ಆದಲ್ಲಿ ಅದು ಮತದಾನದ ಪ್ರಕ್ರಿಯೆ ಮೇಲೆ, ಮತದಾರರ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಮತ್ತಷ್ಟು ರೊಚ್ಚಿಗೇಳುವಂತೆ ಮಾಡುತ್ತೆ ಎನ್ನುವ ಉದ್ದೇಶದಿಂದ ಯಾವುದೇ ಕ್ರಮವನ್ನ ಕೈಗೊಳ್ಳುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಾಗಿದೆ ಕಾಂಗ್ರೆಸ್ ನಾಯಕರಲ್ಲಿ. ಸೊ ಇದೇ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯನವರ ಜೊತೆ, ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ರೆಬಲ್ಸ್ ನಾಯಕರ ಗೈರು ಹಾಜರಿ ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಮತ್ತಷ್ಟು ಟೆನ್ಷನ್ ಮಾಡಿದೆ ಇಲ್ಲಿ ಕುಮಾರಸ್ವಾಮಿ ಅವರಿಗೆ. ಸೊ ಗೇಮ್ ಚೇಂಜ್ ಮಾಡಿದ್ದಾರೆ, ಯಾವ ರೀತಿಯಾಗಿ ವರ್ಕೌಟ್ ಆಗಬಹುದು ಅದು ಅಂತ? ಇವರು ನಿನ್ನೆ ಮದ್ದೂರಿನಲ್ಲಿ ಚುನಾವಣಾ ಪ್ರಚಾರವನ್ನು ಮುಗಿಸಿ ಇನ್ನು ಮಂಡ್ಯಕ್ಕೆ ತಲೆ ಹಾಕಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಮಂಡ್ಯ ಉಸ್ತುವಾರಿ ಸಚಿವ ಸಿ ಎಸ್ ಪುಟ್ಟರಾಜುಗೆ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಕೇವಲ ದೂರವಾಣಿ ಮುಖಾಂತರ ಮಾನಿಟರ್ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ರು. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಮಂಡ್ಯದ ಮೂವರು ರೆಬಲ್ಸ್ ಗಳಾಗಿರ್ತಕ್ಕಂತಹ ಮಾಜಿ ಎಂಎಲ್ ಗಳಾಗಿರುವಂತ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ ಹಾಗೂ ಮಳವಳ್ಳಿ ನರೇಂದ್ರ ಸ್ವಾಮಿ ಗೈರಾದ್ರು. ಈ ಗೈರಾಗಿದ್ರಿಂದ ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಎಸ್ ನೋಡ್ತಾ ಇದ್ವಿ ಏನಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಮಂಡ್ಯ ರಾಜಕೀಯದಲ್ಲಿ ಅಂತ. ಲೋಕಸಭೆ ಚುನಾವಣೆ ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆ ಆಗಿದ್ರೆ ಅಷ್ಟೇ ಪ್ರತಿಷ್ಠೆಯಾಗಿ ಇವರು ಕೂಡ ಅಸಮಾಧಾನಿತರು ತಗೊಂಡಿರುವಂತದ್ದು ನಿಲುವನ್ನ. ಯಾಕೆಂದ್ರೆ ಇಲ್ಲಿ ನಮ್ಮ ಮನೆಗೆ ಇವರು ಬರಲಿಲ್ಲ ಅಂದ್ರೆ ನಾವು ಸಪೋರ್ಟೇ ಮಾಡೋದಿಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ಇವರ ನಿಲುವಿತ್ತು. ಆ ಒಂದು ನಿಲುವನ್ನೇ ಮುಂದುವರಿಸಿದ್ದಾರೆ. ಯಾರು ಏನೇ ಬಂದು ಹೇಳಿದ್ರು ಅಷ್ಟೇ ನಾವಂತೂ ಡೋಂಟ್ ಕೇರ್ ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಚಲುವರಾಯಸ್ವಾಮಿ ಅಂಡ್ ಟೀಮ್. ಚಲುವರಾಯಸ್ವಾಮಿ ಅವರಾಗಿರ್ಬೋದು, ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ರಮೇಶ್ ಬಾಬು ಬಂಡಿ ಸಿದ್ದೇಗೌಡರೇ ಆಗಿರ್ಬೋದು, ಈ ರೀತಿಯಾಗಿ ಚಲುವರಾಯಸ್ವಾಮಿ ಅವರ ಜೊತೆಯಲ್ಲಿ ಇರುವಂತ ಕಾಂಗ್ರೆಸ್ನ ಪ್ರಮುಖ ನಾಯಕರು ಯಾರು ಕೂಡ ಅಧಿಕೃತವಾಗಿ ಯಾವುದೇ ಒಂದು ಸಮಾವೇಶದಲ್ಲಿ, ಕಾಂಗ್ರೆಸ್ ಜೆ ಡಿ ಎಸ್ ನ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇಲ್ಲ. ಇದು ಮತ್ತಷ್ಟು ಟೆನ್ಷನ್ಗೆ ದೂಡುವಂತೆ ಮಾಡಿದೆ ಕುಮಾರಸ್ವಾಮಿ ಅವರಿಗೆ. ಸೊ ಇದಕ್ಕೋಸ್ಕರನೇ ಅವರು ರಣತಂತ್ರವನ್ನ ಬದಲು ಮಾಡಿರುವಂತದ್ದು. ಈ ನಾಯಕರ ಒಂದು ಸಪೋರ್ಟ್ ಏನ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಗೇಮ್ ಚೇಂಜ್ ಮಾಡಿ ಮತ್ತಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ.